ಹೈ ಫ್ರೆಂಡ್ಸ್, ನಾನು ನಿಮ್ಮ ಅಲಿಕಿ ಶೆಟ್ಟಿ. ಹೈ ಫ್ರೆಂಡ್ಸ್, ಹೇಳು ಸಾರಿ ಮರ್ತ್ಬಿಟ್ಟು. ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಆ್ಯಕ್ಚುಲಿ ಚಾಲೆಂಜ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಲಾಸ್ಟ್ ಚಾಲೆಂಜ್ ಮಾಡಿದ್ದು ಉಪ್ಪಿಟ್ಟು ಚಾಲೆಂಜ್, ಇವ್ರೊಬ್ಬನೇ ಮಾಡಿದ್ದ. ಸೊ ಅದಾದಮೇಲೆ ಒಂದು ಬರ್ಗರ್ ಚಾಲೆಂಜ್ ಮಾಡೋಣ, ಮೆಕ್ಡೊನಾಲ್ಡ್ಸ್ದು ಚಿಕನ್ ಮೆಕ್ಮಹಾರಾಜ ಬರ್ಗರ್ ಚಾಲೆಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೆಕ್ಡೊನಾಲ್ಡ್ಸಲ್ಲಿ ತುಂಬ ದೊಡ್ಡ ಬರ್ಗರ್ ಅಂದರೆ ಚಿಕನ್ ಮೆಕ್ಮಹಾರಾಜ ಬರ್ಗರು, ಅದರದ್ದು ಚಾಲೆಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಕೆಚ್ ಹಾಕ್ಕೊಂಡು ಇವತ್ತು ರೆಡಿಯಾಗಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೆಕ್ಡೊನಾಲ್ಡ್ಸಲ್ಲಿ ನನ್ನ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ಬರ್ಗರ್ ಇದು ಅಂತಲೇ ಹೇಳ್ಬೋದು, ಚಿಕನ್ ಮೆಕ್ಮಹಾರಾಜ. ಇವನಿಗೂ ಆವಾಗವಾಗ ಫೇವ್ರೇಟು, ಒಂದ್ಸಲ ಟೇಸ್ಟ್ ನೋಡಿಬಿಟ್ಟು ಆವಾಗವಾಗ ತಿಂತಾ ಇರ್ತಾನೆ. ಸೊ ಇವತ್ತು ಚಾಲೆಂಜ್ಗೆ ಫುಲ್ ರೆಡಿಯಾಗಿಬಿಟ್ಟವನೆ. ಲಾಸ್ಟ್ ಟೈಮ್ ಯಾವ್ದು ಮಾಡಿದ್ದು? ಲಾಸ್ಟ್ ಟೈಮ್ ಉಪ್ಪಿಟ್ಟು ಬರ್ಗರ್ ಅಂದರೆ ಕೆ ಎಫ್ ಸಿ ಬರ್ಗರ್ ಮಾಡಿದ್ದೆ. ಸೊ ಈಗ ಮೆಕ್ಡೊನಾಲ್ಡ್ಸ್ದು, ಅದರಲ್ಲಿ ನಾನು ವಿನ್ ಆಗಿದ್ದೆ, ಇದರಲ್ಲೂ ನಾನೇ ವಿನ್ ಆಗ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋಗೆ 5,000 ಲೈಕ್ಸ್ ಟಾರ್ಗೆಟ್ನ ಕೊಡ್ತಾ ಇದ್ದೀನಿ. ಈ ಸಲ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಬೇಕು, ಅದಕ್ಕೋಸ್ಕರ ಲೈಕ್ಸ್ ಟಾರ್ಗೆಟ್ ಕೂಡ ಜಾಸ್ತಿ ಇದೆ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ಇರಲಿ. ಸೊ ಬನ್ನಿ, ಇವತ್ತಿನ ಚಾಲೆಂಜ್ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಏನಪ್ಪ ಗುರು ಹೇಳು, ಗುರು ಶುರು ಮಾಡೋಣ. ಟೇಕ್ ದಿಸ್. ಇದರಲ್ಲಿ ಪನಿಷ್ಮೆಂಟ್ ಆ ರೀತಿ ಏನೂ ಸೆಟ್ ಮಾಡಿಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಈಗ ಶುರು ಮಾಡೋಣ. ಇವನು ಏನು ಎಲ್ಲದಕ್ಕೂ ಕೆಚಪ್ ಹಾಕೊಂಡು ರೆಡಿ ಆಗ್ತಿಲ್ಲ, ಚಾಲೆಂಜ್ ವಿಡಿಯೋ ಕಣ. ಅದೇನು ಕೊಟ್ಟಿರೋದು? ಕೊಟ್ಟವ್ರೆ ಆದರೂ ನಮ್ಗೆ ಮಾಡ್ತಾರೆ ಚಾಲೆಂಜ್ ವಿಡಿಯೋ. ಗುರು ನಾನು ಏನು ಹಾಕೊತೀನೋ ಅದು ಬೇಡ, ಚಾಲೆಂಜಲ್ಲಿ ಗೆಲ್ತೀನಲ್ವ ಅದು ಮಾತ್ರ ಇಂಪಾರ್ಟೆಂಟು. ಸರಿ ಗುರು, ಚಾಲೆಂಜ್ ಶುರು. ನಾವು ಹಾಕೊಂಬಿಡೋಣ. ಇವಾಗ ನನಗೆ ಒಂದು ದೊಡ್ಡ ಟಾಸ್ಕು, ಈ ಬರ್ಗರ್ ತಿನ್ನೋದ ಇಲ್ಲಾಂದರೆ ಬೆವರು ಹೊರ್ಸ್ಕೊಳ್ಳೋದ ಒಂದು ಗೊತ್ತಾಯ್ತಿಲ್ಲ. ಅವೆಲ್ಲ ಇರ್ತಾವೆ ಗುರು, ಏನು ಮಾಡೋದು, ಅವೆಲ್ಲ ಇರ್ತವೆ. ಐ ಲವ್ ಲೆಟ್ಯೂಸ್. ಹೆಂಗೆ ಹಿಡಿತೆ ಮಚ್ಚ ಇದನ್ನು, ಇಷ್ಟು ದೊಡ್ಡದಾಗೈತೆ. ಇಟ್ಕೊಳ್ಳೋದು ಒಂದೂವರೆ ಕೆ ಜಿ ಐತಿ. ಸ್ವಲ್ಪ ಮುಂದೆ ಬಂದ್ಬಿಡ್ತೀನಿ ನಾನು, ವೆಯ್ಟ್ ಜಾಸ್ತಿ ಐತೆ. ಓಕೆ, ಇದು ಇಲ್ಲೇ ಇರಲ್ಲ, ಇದು ತಿನ್ನೋ ಅಷ್ಟರಲ್ಲಿ ಪರಿಸ್ಥಿತಿ ಹೆಂಗಾಗಿರುತ್ತೆ ಗೊತ್ತೇನೋ. ಅಲ್ಲ, ಏನು ಅಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಬಿಟ್ಟೆ ನೀನು? ಓ, ನಾವು ಬರ್ಗರ್ ತಿನ್ನೋದ್ರಂದ್ರೆ ಎಕ್ಸ್ಪರ್ಟ್ ನಾವು. ಜಾಗ ಹೆಂಗಿದ್ರೇನೋ ಕಂಫರ್ಟ್ ಮಾಡ್ಕೊಬಿಡ್ತೀವಿ. ಓ, ಇನ್ನು ಸೋಲ ಸೂಚನೆಗಳು ಕಾಣಿಸ್ತಾ ಇದೆ ಗುರು. ಕೆಚಪ್ ಎಲ್ಲ ಹಾಕ್ಕೊಂಡು ಚಾಲೆಂಜ್ ಮಾಡೋನು ಇವನೇ ಫಸ್ಟ್ ಗುರು. ಓಕೆ, ಶುರು ಮಾಡೋಣ ಈಗ. ಗೈಸ್, ಇನ್ನೊಂದು ಟಾಸ್ಕ್ ಏನಂದರೆ ನಿಮಗೆ, ನಾನು ಗೆಲ್ತೀನ ಇವ್ನು ಗೆಲ್ತಾನೆ ಅಂತ ಕಮೆಂಟ್ ಮಾಡಿ. ಅವನೇ ಬಿಡಿ ಗೆಲ್ಲೋದು. ಓಹೋ, ಏನು ಗುರು ಪೊಸಿಷನ್ ತೊಗೊಂಡು ರೆಡಿ ಆಗ್ತೈತೆ, ಬೇಗ ಹೇಳು ಗುರು. ಸರಿ, 3, 2, 1 ಸ್ಟಾರ್ಟ್. ಯಾಕೆ ಗುರು ಹೇಗೆ ಮಾತಾಡೋ? ಹೊಟ್ಟೆ ಹಸಿತು. ಹೊಟ್ಟೆ ನೀವು ಅರ್ಧ ಚಾಲೆಂಜ್ಗೆ ಹೊಟ್ಟೆ ಹಸಿ ತೀರ್ಸ್ಕೊಳಕ್ಕೆ ಬರ್ತಾನೆ. ಅದೆಲ್ಲ ಗೊತ್ತಿಲ್ಲ ಗುರು, ಏನು ಕೆಳಗೆಲ್ಲ ಇಡ್ತಾ ಇದೆ ಕ್ಯಾಮ್ರಾ ತೋರಿಸ್ಗುರು. ಕೂಲ್ ಡ್ರಿಂಕ್ಸ್ ಸಹ ಅಂದೆ. ಅದು ಕೆಳಗಡೆ ಬಿಸಾಕ್ತಾ ಡೌಟ್ ಇದೆ ಯಾಕೋ. ಬರ್ಗರ್ನ ಮುದ್ದೆ ಮಾಡ್ಕೊಂಡು ತಿಂತಾನಲ್ಲ ಗುರು. ಏನೋ ನಿನ್ನಲ್ಲಿ ಗೈಸ್, ದೇವ್ರ ಹೇಳ್ತೀನಿ, ಇವನ್ ಚಾಲೆಂಜ್ ಅರ್ಧ ಸರಿಯಾಗಿ ತಿನ್ನಕ್ಕೆ ಬರ್ತಾನೆ, ನಂದು ಕಿತ್ಕೊಳಕ್ ಬರ್ತಾವನೆ ಪಕ್ಕ ಗುರು. ಬಕಾಸುರನ್ ವಂಶಸ್ಥ ಇವನು. ನಡೀರಿ ಮನೆಗೆ.
ಮೆಕ್ಮಾರಲ್ ಚಿಕನ್ನು, ಒಂದು ಕೆಚಪ್ಪು. ಏನು ಗಾಯ್ಸ್, ನಂದು ಇನ್ನೂ ನೋಡಿ ಇಷ್ಟ ಆಯ್ತು. ಅಷ್ಟು ಬೇಗ ತಿನ್ಬಿಟ್ಟು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಅವನೇ. ಟಿಶ್ಯೂ ಪೇಪರ್ ಕೂಡ, ಟಿಶ್ಯೂ ಪೇಪರ್ ಅಲ್ಲ ಎಲ್ಲ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೇಳ್ತಿದ್ದಲ್ಲ ಬ್ರೋ, ಏನು ಹೇಳ್ತಾ ಆವತ್ತೇನೋ ಬರ್ಗರ್ ತಿನ್ಬೇಕಾದ್ರೆ ಮೂಡ್ ಇರಲಿಲ್ಲ, ಸೋತ್ಬಿಟ್ಟೆ. ಹ್ಞೂ, ಇವತ್ತು ಹಂಗೆ ಅನ್ಕೊಂಡ ಹಂಗೆ ಅನ್ಕೊಂಡಿದ್ದೆ ನೋಡಿದ್ರೆ ಸಾಕಾಯ್ತಾ ನಿಮಗೆ? ಬೇಡ ಅವರು, ಬೇಕು ನಮಗೆ ಕರೆಕ್ಟಾಗಿ ಚಾಲೆಂಜ್ ಮಾಡಬೇಕಂತ ತರಿಸ್ತಾ ಇಲ್ಲ, ನೀನು ತಿನ್ಬೇಕಂತ ತರಿಸ್ದ ಚಾಲೆಂಜ್ ಗುರು. ನಾನು ಎಲ್ಲಿ ತಿನ್ನಿಸ್ತಾ ಇಲ್ವಲ್ಲ ಚಾಲೆಂಜ್ ನಿನ್ನ ಮುಖದಲ್ಲಿ, ಇಷ್ಟು ಖಾಲಿ ಮಾಡಿದ್ದೀನಲ್ಲ. ತಿನ್ನು ತಿನ್ನು ತಿನ್ನು, ಇದು ಕೇಳ್ತಾನೆ ನಾನು ಯಾವಾಗಲೂ ತಿಂತೀನಿ ಅಂತ. ಏನು ಪ್ರಯೋಜನ ಮತ್ತೆ ನಿಂಗೆ ಹಾಕ್ದಿರೋ ಐಟಮ್ ಯಾವುದು? ಹಾ, ತಿನ್ನಿಸ್ತಾಳ ಅವತ್ತು ಅದು ಬಿಟ್ಟು ಹಾಕ್ದಿರೋ ಐಟಮಾ? ಚಿಕನು. ಸುಳ್ಳು, ಪಕ್ಕ ಸುಳ್ಳು, ಚಿಕನ್ ಆಗಲ್ಲ, ನನಗೆ ಇಷ್ಟ ಇಲ್ಲ. ಆಯ್ತು ಬಿಡು, ನಾನೆಲ್ಲ ಆಗ್ದಿರೋ ಐಟಮ್ನ ಆರ್ಡರ್ ಮಾಡೋದು ಬೇಡ, ನಿನ್ನ ಕೈಲಿ ಚಾಲೆಂಜ್ ಮಾಡ್ಸೋದು ಬೇಡ ಅಂತ ಅಂದ್ಕೊಂಡೆ. ಹೇಳಿ ನಿಜ ಹೇಳು, ಉಪ್ಪಿಟ್ಟು ಬಿಟ್ಟು ಇಷ್ಟ ಆಗ್ದಿರೋದು ಯಾವುದು? ಕೆಎಸ್ಸಿ ಬರ್ಗರು. ಕಾಮಿಡಿ ಬೇಡ ಮಚ್ಚ, ಹೇಳು. ಉಪ್ಪಿಟ್ಟು ಬಿಟ್ಟು ಇಷ್ಟ ಆಗ್ದಿರೋದಾ? ಹ್ಞೂ. ಇಡ್ಲಿ, ಇಡ್ಲಿ, ಇಡ್ಲಿ ಇಷ್ಟ ನನಗೆ. ಇಡ್ಲಿ ಅಂದರೆ ನನಗೆ ನಮ್ಮನೇಲಿ ಮಾಡೋ ಇಡ್ಲಿ ಇಷ್ಟ ಇಲ್ಲ. ಹಂಗ ಹೋಟ್ಲ್ ಇಡ್ಲಿ ಇಷ್ಟ. ಗೈಸ್, ನೆಕ್ಸ್ಟು ಇಡ್ಲಿ ಚಾಲೆಂಜ್ ಬರುತ್ತೆ, 20 ಇಡ್ಲಿ ತಿಂತಾರೆ. ಇದೇ ಆಯ್ತು ನಿಂದು ಕೇಳ್ಕೊಂಬಿಡೋದು, ಮೆತ್ತಗೆ ಅನೌನ್ಸ್ ಮಾಡ್ಬಿಡೋದಿಲ್ಲಿ. ಹ್ಞೂ, ಹೇಳ್ತಾ ಇದ್ನಲ್ಲ ಗೈಸ್, ಇಡ್ಲಿ ಚಾಲೆಂಜ್ ಬೇಕಾ ಬೇಡ? ಏಯ್, ತಿನ್ಬೇಕು, ಗೊತ್ತಾಗಲ್ಲ. ಇಡ್ಲಿ ಚಾಲೆಂಜ್ ಬೇಕಾ ಬೇಡ ಕಮೆಂಟ್ ಮಾಡಿ. ಇವಂಗೈತೆ ಅದೇನೋ ತಿನ್ನಲ್ಲ ಬ್ರೋ. ಬೇಕಾ ಇನ್ನೊಂದು ಇಡ್ಲಿ? ಮೈಕ್ ಕಿತ್ತಾಕ್ದಲ್ಲ ನಂದು, ಹಾಕೋ ಇಲ್ಲಿ. ಇವನ ಐಡಿಯಾ ಮಾತ್ರ ಕರೆಕ್ಟಾಗಿ ಕೇಳಲಿ ಅಂತ. ಏಯ್ ಥೂ, ನನ್ನ ಮೈಕೆಲ್ಲ ಸಾಸ್ ಮಾಡಾಕ್ದಾಗ ಗುರು, ಮೆಕ್ಡೋನಲ್ಡ್ ಸಾಸ್. ಏನನ್ನಿಸ್ತಾ ಇದೆ ಬಚ್ಚ ಈ ಗೇಮು? ಏನನ್ನಿಸ್ತಾ ಇದೆ, ಅಷ್ಟು ಬೇಗ ಸೋತ್ಬಿಟ್ಟಲ್ಲ. ನೀನು ಬೇಗ ತಿನ್ಬಿಟ್ರೆ ನಾನೇನು ಮಾಡಲಿ? ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಬೇಗ ಇವ್ನು ತಿಂತಾನೆ ಅಂತ. ಇದು ಆ್ಯಕ್ಚುಲಿ ಬರ್ಗರು ಸಾಫ್ಟ್ ಆಗಿದೆ, ಅದಕ್ಕೆ ತಿನ್ಕೊಂಬಿಟ್ಟವನು ಇವನು. ಕತೆ ಎಲ್ಲ ಹೇಳ್ಬೇಡ, ಸಾಫ್ಟ್ ಆಗೈತೆ, ಹಾರ್ಡ್ ಆಗೈತೆ ಅಂದ್ಬಿಡು. ಕತೆ ಅಲ್ಲ ಗಾಯ್ಸ್, ಇವನು ಸೆಕೆ ಬೇರೆ ಉಳಿತಾ ಇತ್ತು, ಸರಿಯಾಗಿ ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂತ ಇದ್ದ. ನೀಟಾಗಿ ಇದು ಸಾಫ್ಟ್ ಆಗಿರುತ್ತೆ ಬರ್ಗರ್, ಸ್ವಲ್ಪ ಮುದ್ದೆ ಥರ ಮಾಡ್ಕೊಂಡು ತಿನ್ಬಿಟ್ಟವನು ಇವನು. ಅದಾಗ್ತಿಲ್ಲ, ಬೆಳಗ್ಗೆ ಮನೇಲಿ ಉಪ್ಪಿಟ್ಟು ಮಾಡಿದ್ರು. ತಿಂದಿರಲಿಲ್ಲ ಫೇವ್ರೇಟ್ ಫುಡ್ಡು? ತಿಂದಿರಲಿಲ್ಲ. ತಿಂದಿಲ್ವ ನೀನು? ನಾನು ಯಾವ ಮಾರ್ಬಿಟ್ಟು ತಿನ್ನಲ್ಲ ಅದು. ತಿಂದೆ ಒಂದು ಸ್ವಲ್ಪ. ಹ್ಞೂ, ಓಕೆ. ಬೈತಾರಲ್ಲ ಮನೇಲಿ ತಿಂದಿಲ್ಲ ಅಂದರೆ. ಇದೊಂಥರ ಕ್ವಿಕ್ ಚಾಲೆಂಜ್ ಥರ ಮುಗಿದೋಯ್ತು, ನಾನು ಇಷ್ಟು ಬೇಕಾಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ, ಪಟ್ಟ ಅಂತ ಮುಗಿಸ್ಬಿಟ್ಟ ಅವನು. ಸೊ ಸದ್ಯ ಬೇಜಾರಾಗವನೇ, ಹೇಳ್ಕೊತಾ ಇಲ್ಲ ಅಷ್ಟೇ. ಅಲ್ಲ, ಸದ್ಯ ಪನಿಷ್ಮೆಂಟ್ ಸೆಟ್ ಮಾಡಿರಲ್ಲ, ಅದೇ ಖುಷಿ ನನಗೆ, ಬಚಾವ್ ಆಗಿಬಿಟ್ಟೆ. ಒಂದು ಎರಡೆರಡು ಬರ್ಗರ್ ತರಿಸಿದ್ರೆ ಟಫ್ ಕಾಂಪಿಟೇಷನ್ ಇರೋದು. ಎರಡೆರಡು ಯಾವ ಹುಡುಗರು ಯಾವುದು ಹೇಳಿ? ಬೆಂಗಳೂರು. ಬೆಂಗಳೂರ? ನಾನು ಯಾವುದೋ ಬೇರೆ ಬಕಾಸುರಪುರ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಇಲ್ಲ, ನಾನೇನೇ ಗೊತ್ತಾ, ಬೇಗ ತಿಂದಿದ್ದು ಇದು ಸೆಕೆ ಜಾಸ್ತಿ, ಅದಕ್ಕೆ ಬೇಗ ತಿನ್ಬಿಟ್ಟು ಮುಗಿಸ್ಕೊಂಡೆ. ಹಂಗಾರೆ ಮಚ್ಚ ಊಟ ಮಾಡುವಾಗ ಸ್ಟೌ ಮೇಲೆ ಕುತ್ಕೊಂಡು ಮಾಡೋ, ಬೇಗ ತಿನ್ಬೋದು. ಉಪ್ಪಿಟ್ಟು ಅಷ್ಟೇ ಸ್ಟೌ ಮೇಲೆ, ಬಿಸಿ ಇದ್ರೆ ಬೇಗ ತಿಂತಿಯಲ್ಲ. ಓಕೆ ಗಾಯ್ಸ್, ಇದೊಂಥರ ಫನ್ ಚಾಲೆಂಜು, ಕ್ವಿಕ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಬೇಗ ಫಿನಿಶ್ ಆಗೋಯ್ತು. ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಗೊತ್ತಾಯಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ 5,000 ಲೈಕ್ ಸ್ಟಾರ್ ಇಟ್ಕೊಟ್ಟಿದ್ದೀನಿ, ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.